ನಾವು ಇವತ್ತು ಪತ್ರೊಡೆ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಬೇರೆ ಬೇರೆ ರೀತಿಯಲ್ಲಿ ಪತ್ರೊಡೆಗಳನ್ನು ಮಾಡಬಹುದು. ಸುಲಭ ರೀತಿಯ ಪತ್ರೊಡೆ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಸವಿನ ಎಲೆಯಲ್ಲಿ ಸುಮಾರು ವೆರೈಟಿ ಇದೆ. ಇದು ಕಪ್ಪು ದಂಟಿನ ಕೆಸವು. ನಾವಿಲ್ಲಿ ಪತ್ರೊಡೆ ಮಾಡಲು ತೆಗೆದುಕೊಳ್ತಿರುವುದು ಬಿಳಿ ದಂಟಿನ ಕೆಸವು. ಈ ವಿಧಾನದಲ್ಲಿ ಮಾಡುವ ಪತ್ರೊಡೆಗೆ ಬಾಳೆಲೆ ಹೆಚ್ಚು ಬೇಕಾಗಿಲ್ಲ. ಪತ್ರೊಡೆಗೆ ಬೇಕಾಗುವಷ್ಟು ಕೆಸವಿನ ಎಲೆಯನ್ನು ಕೊಯ್ದು ಚೆನ್ನಾಗಿ ತೊಳೆದುಕೊಳ್ಬೇಕು. ಕೆಸವಿನ ಎಲೆಯನ್ನು ಸಣ್ಣದಾಗಿ ಹಚ್ಚಿಕೊಳ್ಬೇಕು. ಮೊದಲು 4-5 ಗಂಟೆಗಳ ಕಾಲ ನೆನೆ ಹಾಕಿಟ್ಟ ಕುಚ್ಚಿಲಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರು ಬಸಿಕೊಳ್ಬೇಕು. ಅಕ್ಕಿಯ ಜೊತೆ ರುಬ್ಬಿಕೊಳ್ಳಲು ಕೊತ್ತಂಬರಿ, ಕುಂಟೆಮೆಣಸು, ಬೆಲ್ಲ, ಹುಳಿ, ಅರಿಶಿನ ಹುಡಿ, ಉಪ್ಪು, ಇಷ್ಟು ಮಸಾಲೆ ಪದಾರ್ಥಗಳು ಅಕ್ಕಿಯ ಜೊತೆ ರುಬ್ಬಿಕೊಳ್ಳಲು ಹಾಕ್ಕೊಳ್ಬೇಕು. ಇದು ತುಂಬ ಸಣ್ಣ ಆಗಬೇಕಾಗಿಲ್ಲ, ರವೆಯ ಹದಕ್ಕೆ ಬಂದರೆ ಸಾಕು. ತುಂಬ ನುಣ್ಣಗೆ ರುಬ್ಬಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗಿ ಇರಬೇಕು. ಹಿಟ್ಟು ಕಾಯಿಸುವ ಪಾತ್ರೆಯ ತಳಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ, ಯಾಕಂದರೆ ಅದು ತಳ ಹಿಡಿಯುವುದಿಲ್ಲ. ಹಿಟ್ಟಿಗೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ದಪ್ಪವಾಗಿ ಇರಬೇಕಾಗ್ತದೆ. ಹಿಟ್ಟಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಂಡೆಗಳನ್ನಾಗಿ ಮಾಡಲು ಬರುವ ಹದಕ್ಕೆ ಮಗುಚುತ್ತಾ ಇರಬೇಕಾಗುತ್ತದೆ. ಹಿಟ್ಟು ಆಗಿದ ಇಲ್ವಾ ಅಂತ ಗೊತ್ತಾಗಲು ಸ್ವಲ್ಪ ತಳ ಬಿಟ್ಟು ಬರಲು ಶುರು ಆಗುತ್ತದೆ. ನಂತರ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಡ್ಲಿ ಬೇಯಿಸುವಂತಹ ಪಾತ್ರೆಯ ಒಳಗೆ ಇರುವ ತಟ್ಟೆಯ ಮೇಲೆ ಒಂದು ಬಾಳೆಲೆಯನ್ನು ಇಟ್ಟು ಈ ರೀತಿ ಉಂಡೆಗಳನ್ನು ಅದರ ಮೇಲಿನಿಂದ ಇಡಬೇಕು. ನಂತರ ಅದರ ಮೇಲೆ ಹಬೆಯ ನೀರು ಬೀಳದ ಹಾಗೆ ಒಂದು ಬಾಳೆಲೆಯನ್ನು ಮುಚ್ಚಬೇಕು. ನಂತರ ಮುಚ್ಚಳವನ್ನು ಮುಚ್ಚಿ ಹಬೆಯಲ್ಲಿ 2 ಗಂಟೆಗಳ ಕಾಲ ಬೇಯಿಸಬೇಕು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.